www.moonstarbuilders.com ಈ ವೆಬ್ಸೈಟ್ನಲ್ಲಿ ಸ್ಥಳೀಯವಾಗಿ ಮನೆಗಳು, ಸೈಟ್ಗಳು, ವ್ಯವಸಾಯ ಜಮೀನು ಮಾರಾಟ ಮಾಡಬಹುದು ಮತ್ತು ಕೊಂಡುಕೊಳ್ಳಬಹುದು. ಈ ವೆಬ್ನಲ್ಲಿ ಯಾವುದೇ ಬ್ರೋಕರ್ ಕಮಿಷನ್ ಫೀ ಇರುವುದಿಲ್ಲ. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರಗಳನ್ನು ಪಡೆಯಬಹುದು. ಈ ವೆಬ್ನಲ್ಲಿ ಕಾರ್ಯನಿರ್ವಹಿಸಲು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೊಸಬರು ಅಥವಾ ಅನುಭವವುಳ್ಳ ಪಿಯುಸಿ ಪದವೀಧರರು ಅರ್ಹರು. ಟೆಲಿಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ವರ್ಕ್ ಫ್ರಮ್ ಹೋಮ್ ಅವಕಾಶವಿರುತ್ತದೆ. ಹೆಣ್ಣು ಮಕ್ಕಳಿಗೆ ಆದ್ಯತೆ ಮತ್ತು ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕರಾಗಿ ತಮ್ಮದೇ ಆದ ತಾಲೂಕುಗಳಲ್ಲಿ ಹುಡುಗರು ಕೆಲಸ ಮಾಡಬಹುದು. ಆಕರ್ಷಕ ಸಂಬಳ ಮತ್ತು ಪ್ರೋತ್ಸಾಹ ಧನ ನೀಡಲಾಗುತ್ತದೆ. moonstarbuilder.com ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686844227. ಮುಖ್ಯ ಕಚೇರಿ KR ಬಡಾವಣೆ ಚಿಂತಾಮಣಿ 563125. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. moonstarbuilders.com ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರ ಈ ವೆಬ್ನಲ್ಲಿ ಲಭ್ಯವಿರುತ್ತದೆ. ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅಂಗಾಂಗ ದಾನ ಮಾಡಿ ಜೀವ ಉಳಿಸಿ ಶಾಸಕ ಎಂ ಕೃಷ್ಣಾರೆಡ್ಡಿ. ನಟ ಪುನೀತ್ ರಾಜ್ಕುಮಾರ್ ಒಬ್ಬ ನಿಸ್ವಾರ್ಥ ಸೇವಕರಾಗಿದ್ದು ಅವರು ಮಾಡಿರುವ ಹಲವಾರು ದಾನ ಧರ್ಮಗಳು ಅವರ ನಿಧನ ನಂತರ ಜನರಿಗೆ ಗೊತ್ತಾಯಿತು. ಅಂತಹ ಮಾನ್ಯರ ಆದರ್ಶ ತತ್ವಗಳು ಇಂದಿನ ಯುವಜನತೆಗೆ ಅಗತ್ಯವೆಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ಅವರು ಪುನೀತ್ ರಾಜ್ಕುಮಾರ್ ಅವರ ಮೊದಲ ಪುಣ್ಯಸ್ಮರಣೆ ದಿನದ ಅಂಗವಾಗಿ ಜೆಕೆ ಆರ್ಮಿ ಹಾಗೂ ಸೂಟೋ ಸಂಸ್ಥೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಂಗಾಂಗ ದಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ಮನುಷ್ಯನ ಅಂಗಾಂಗಗಳು ದಾನ ಧರ್ಮಗಳಿಂದ ಮತ್ತೊಬ್ಬರ ಪ್ರಾಣ ಉಳಿಸಬಹುದು. ಇದರಿಂದ ಮನುಷ್ಯ ಸತ್ತು ಮೇಲೂ ಪ್ರಯೋಜನವಾದಂತೆ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮೃತುವಿನ ನಂತರ ಅಂಗಾಂಗ ದಾನಕ್ಕೆ ಮುಂದಾಗಿ ಎಂದು ಕೋರಿದರು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಟ ಆಗುವುದಕ್ಕೂ ಮೊದಲೇ ಅವರು ಸಮಾಜ ಸೇವೆ ಮಾಡಿ ಬಡಬಗರಿಗೆ ಆಸರೆಯಾಗಿದ್ದರು. ಆದರೆ ಅವರು ಮಾಡಿದ ಯಾವೊಂದು ಸೇವೆಯೂ ಅವರು ಬದುಕಿದ್ದಾಗ ಹೊರಬರಲಿಲ್ಲ. ಆದರೆ ಅವರು ಮೃತ ನಂತರ ಇಡೀ ದೇಶಕ್ಕೆ ಮಾದರಿಯಾದರು. ಪುನೀತ್ ರಾಜ್ಕುಮಾರ್ ಒಬ್ಬ ಮಹಾನ್ ನಿಸ್ವಾರ್ಥ ವ್ಯಕ್ತಿ ಎಂದು ಅವರು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಸುಡೋ ಕರ್ನಾಟಕ ಸಂಸ್ಥೆಯ ಮುಖ್ಯಸ್ಥ ಶಶಿಚಂದ್ರ, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, CDPO ಮಹೇಂದ್ರ, ನಗರಸಭೆ ಸದಸ್ಯರಾದ ಕೃಷ್ಣ, ದೇವಶಂಕರ್, ಮಂಜುನಾಥ್ ಸೇರಿದಂತೆ ಹಲವಾರು JDS ಮುಖಂಡರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದರ ಮಧ್ಯದಲ್ಲಿ ನಾವು ಏನೇನು ಮಾಡಿರ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲು ರಾಜ್ಕುಮಾರ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಮಗ ಅನ್ನುವಂಥದ್ದಕ್ಕಿಂತ ಕೂಡ ಬಹುಶಃ ನಮ್ಮ ನಾಡಷ್ಟೇ ಅಲ್ಲ ಇಡೀ ದೇಶದಂಥ ಒಬ್ಬ ಖ್ಯಾತ ನಟ ಡಾಕ್ಟರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಯಾಕೆಂದರೆ ಅವರು ಕಳೆದ ಒಂದು ವರ್ಷದ ಹಿಂದೆ ಅವರ ಮಗಳಿಕೆಯಿಂದ ಆ ಸಂದರ್ಭದಲ್ಲಿ ಯಾರ್ಯಾರು ಬಂದಿದ್ದರು ನಮ್ಮ ಕರ್ನಾಟಕದ ಗಣ್ಯರಷ್ಟೇ ಅಲ್ಲ ತಮಿಳುನಾಡಿಂದ ಬಂದಿದ್ದರು, ಕೇರಳದಿಂದ ಬಂದಿದ್ದರು, ಆಂಧ್ರ ಪ್ರದೇಶದಿಂದ ಬಂದಿದ್ದರು, ತೆಲಂಗಾಣದಿಂದ ಬಂದಿದ್ದರು, ಮಹಾರಾಷ್ಟ್ರದಿಂದ ಬಂದಿದ್ದರು. ಈಗ ಈ ರೀತಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಗಣ್ಯರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸತಕ್ಕಂಥದ್ದಷ್ಟೇ ಅಲ್ಲ, ಆನಂತರ ಯಾರ್ಯಾರು ಬರ್ಲಿಕ್ಕೆ ಆಗಿರಲಿಲ್ಲ ಅವರೆಲ್ಲರೂ ಕೂಡ ಆ ಮನೆಗೆ ಬಂದು ಶ್ರೀಮತಿ ಅಶ್ವಿನಿ ಅವರಿಗೆ ಆ ಒಂದು ಸಾಂತ್ವನವನ್ನು ಹೇಳಿ ಆ ಮಕ್ಕಳಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವರ ಮರಣದ ನಂತರ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಾವು 100 ವರ್ಷ ಬದುಕಿದ್ರು ಕೂಡ ಅಂತ ಕಾರ್ಯಕ್ರಮಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳು. ಅವರು ನಾವು ಸಾಮಾನ್ಯವಾಗಿ ಹಿರಿಯರು ಎಲೆ ಮನೆ ಕಾಯಿ ಆಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಬಹುಶಃ ಅದಕ್ಕೆ ಉದಾಹರಣೆ ಒಂದು ಸಾಕ್ಷಿಯಾಗಿದ್ದಾರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು. ಯಾಕಂದ್ರೆ ಬದುಕಿರೋವರೆಗೂ ಒಳ್ಳೆ ನಟ ಅಂತ ಅಷ್ಟೇ ನಮಗೆ ಗೊತ್ತಿದ್ದು, ಆದರೆ ರಾಜ್ಕುಮಾರ್ ಅವರ ಮಗ ಅಂತ ಅಷ್ಟೇ ನಮಗೆ ಗೊತ್ತಿದ್ದು. ಆದರೆ ಮರಣದ ನಂತರ ಅವರು ಇಷ್ಟೆಲ್ಲ ಅದ್ಭುತವಾದಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತಿನ ಜನರೇಷನ್ಗೆ ನಿಜವಾಗಿಯೂ ಒಂದು ಆದರ್ಶ ವ್ಯಕ್ತಿಯಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ಮತ್ತೆ ಅವರು ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಸ್ಫೂರ್ತಿ ಆಗಿರಬೇಕು ಅಂತ ನಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾಕೆಂದ್ರೆ ಅಂತ ಅದ್ಭುತವಾದಂತಹ ಕೆಲಸಗಳನ್ನ ಒಂದೊಂದು ವಿಚಾರಗಳು ಒಂದೊಂದು ಕೆಲಸ ಅವ್ರು ಏನೇನು ಮಾಡಿದ್ದಾರೆ ಅನ್ಬೇಕಾಗಿತ್ತು. ಆದ್ರೆ ಬಹಳಷ್ಟು ಕೆಲಸಗಳು ಇದ್ದು ಬಾಕಿ ಇರುವಾಗಲೇ ಅದು ಇಷ್ಟೆಲ್ಲ ಮಾಡ್ತಾ ಇದ್ದಂತೆ ಯಾರಿಗೂ ಗೊತ್ತಿಲ್ಲ. ಬಹುಶಃ ಅವ್ರ ಕುಟುಂಬದವರು ಬಿಟ್ಟರೆ
ಬಹುಶಃ ಆ ಪಕ್ಕದ ಮನೆಯವರು ಕೂಡ ಗೊತ್ತಿರ್ತಾ ಇರಬಹುದು. ಕಷ್ಟ ಅಂದಾಗ ಆರ್ಥಿಕವಾಗಿ ನಾವು ದಾನ ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನ ಮಾಡಿದ್ರೆ ದಾನ ಮಾಡಬಹುದು. ರಕ್ತದಾನ ನೋಡಿದ್ದೇವೆ, ಕಣ್ಣು ದಾನ ನೋಡಿದ್ದೇವೆ, ಬೇರೆ ಬೇರೆ ದಾನಗಳನ್ನ ನಾವು ನೋಡಿದ್ದೇವೆ. ಆದ್ರೆ ನನಗೆ ನಿಜವಾಗ್ಲೂ ಕೂಡ ನನ್ನ ಮನಸ್ಸಿನಲ್ಲಿ ನೇತ್ರದಾನ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲ